ಯಾಕೆ ತಿರುಗುತ್ತೈತೆ ಎಣ್ಣೆ ಹೊಡೆದಕ್ಕೆ ಭೂಮಿ ಎಣ್ಣೆ ಹೊಡೆದಕ್ಕೆ ಏ ಮನಸ್ಸು ಯಾಕೆ ಕುಸಿಯ ಕೈತೆ ಎಣ್ಣೆ ಹೊಡೆದಕ್ಕೆ ಮನಸ್ಸು ಎಣ್ಣೆ ಹೊಡೆದಕ್ಕೆ ಯಶವಂತಪುರ ಗರ್ಗುಂಟೆ ಪಳ್ಳ ಪಿಣ್ಯ ದೋಸ್ರಳಿ ದೋಸ್ರಳಿ ಡಿ ಬಾಯ್ಸ್ ಎಲ್ಲ ಮಸ್ತ್ ಆಗಿದ್ದೀರ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಒಳ್ಳೆ ಬಿರಿಯಾನಿ ತಿನ್ಕೊಂಡು ಸಂಜೆ ಬಾಯ್ಸ್ ಜೊತೆ ಬೀಟ್ಸ್ ಹೊಡ್ಕೊಂಡು ಎಲ್ಲ ರಿಲ್ಯಾಕ್ಸ್ ಆಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನೊಬ್ಬನೇ ಇಲ್ಲಿ ಬೆಳಗ್ಗೆಯಿಂದ ಬಿಸಿಲಲ್ಲಿ ಸಾಯ್ತಾ ಇದ್ದೀನಿ, ಪರವಾಗಿಲ್ಲ. ಬಟ್ ನಂದು ಲಾಸ್ಟ್ ವೀಡಿಯೋ MIT ಹಾರ್ವರ್ಡ್ ಎಲ್ಲ ತೋರಿಸಿದೆ, ಮತ್ತು ಆ ವಿಡಿಯೋಗೆ ತುಂಬ ಅಪ್ರಿಷಿಯೇಷನ್ ಸಿಕ್ಕಿದೆ. ಬಟ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ವೀಡಿಯೋ ಜಸ್ಟ್ ನಾನೊಂದು ಫನ್ ವೇನಲ್ಲಿ ಮಾಡಿದ್ದಷ್ಟೇ. ನಾನು ಡ್ರೋನ್ ಪ್ರತಾಪ್ಗೆ ಎಲ್ಲ ಸುಮ್ಮನೆ ಹ್ಯುಮಿಲಿಯೇಟ್ ಮಾಡೋಕ್ಕದೆಲ್ಲ ಏನು ಮಾಡಿರಲಿಲ್ಲ. ಬಟ್ ಡೆಫಿನೆಟ್ಲಿ ತುಂಬ ಪಾಸಿಟಿವ್ ಕಮೆಂಟ್ಸ್ ಇತ್ತು, ಆಮೇಲೆ ನೆಗೆಟಿವ್ ಕಮೆಂಟ್ಸ್ ಕೂಡ ಇತ್ತು. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮು ಕಲಿಬೋದು ಅದರಿಂದ. ಓಕೆ ಡಿ ಬಾಯ್ಸ್, ಇನ್ನೇನು ಬಾಸ್ಟನ್ ಸಿಟಿ ಹತ್ರ ಹತ್ರ ಬಂದೆ. ಈ ಸಿಟಿಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಈ ಬ್ರಿಡ್ಜ್ ಕ್ರಾಸ್ ಮಾಡೇ ಹೋಗಬೇಕು. ಸೊ ಇದೊಂಥರ ಬಾಸ್ಟನ್ದು ಫೇಮಸ್ ಬ್ರಿಡ್ಜ್, ಇದು ಇಲ್ಲಿಂದು ಟ್ರೇಡ್ ಮಾರ್ಕು. ಅಯ್ಯಯ್ಯೋ, ಬ್ರಿಡ್ಜ್ ಆ ಕಡೆ ಇದೆಲ್ಲ ಗುರು, ಜಂಪ್ ಮಾಡೋಣ. ಹಳ್ಳಿ ಲಾವಣಿಯಲ್ಲಿಲ್ಲ ಸುವಲಾಲಿ, ಎಲ್ಲಿ ಲಲಿತ ಬಳ್ಳಿ ಇಲ್ಲಿ ಮನಸಲ್ಲಿ ನೀ ಮುಡಿದರೆ ನಲಿದುದು ನೀ ನುಡಿದರೆ ತಾವ್ಯಾ ಸುರಿದುದು ಅರೆ ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವಲಾಲಿ. ಇದೇನೋ ಮಾಲ್ ತರ ಇದೆ ಇದು, ಡೌನ್ ಟೌನ್ ಅನ್ಸುತ್ತೆ, ಗೊತ್ತಿಲ್ಲ. ಬಾಸ್ಟನ್ನು ಕನೆಕ್ಟಿಕಟ್ಟು ಆ ರೀಜನ್ನ ಇಂಗ್ಲೆಂಡ್ ಅಂತ ಕರೀತಾರೆ. ಏನಕ್ಕಂದರೆ ಇಲ್ಲಿ ಮುಂಚೆ ಬ್ರಿಟಿಷವ್ರದ್ದು ಕಾಲೋನಿ ಎಲ್ಲ ಇತ್ತು ಇಲ್ಲಿ. ಸೊ ಅದಕ್ಕೆ ಇದನ್ನು ನ್ಯೂ ಇಂಗ್ಲೆಂಡ್ ಅಂತ ಹೇಳ್ತಾರೆ. ನೀವು ಒಂದೊಂದು ಸ್ಟ್ರೀಟ್ ಬಾಸ್ಟನ್ನಲ್ಲಿ ನಿಮಗೆ ಇಟಾಲಿ ಇದು ಫೀಲ್ ಕೊಡುತ್ತೆ, ಲೈಕ್ ಸಿಮೆಂಟ್ ರೋಡ್ಸು ಅದೆಲ್ಲ ಇದೆ. ಓಕೆ, ಇಲ್ಲಿ ಯಾವುದೋ ಬ್ರಿಡ್ಜ್ ಸಿಕ್ತು. ಓಕೆ, ಬ್ರಿಡ್ಜ್ ದಾಟಿದ ತಕ್ಷಣ ಆ ಕಡೆ ಡೌನ್ ಟೌನ್ ಇದೆ, ನೋಡ್ಬೋದು ನೀವು. ಏನಿಲ್ಲ ಗುರು, ನಮ್ಮ ಸ್ಯಾಂಕಿ ಟ್ಯಾಂಕ್ ಥರನೇ ಇದೆ, ಬಟ್ ಸ್ವಲ್ಪ ಜಾಸ್ತಿ ನೀರಿದೆ ಅಷ್ಟೇ. ನೋಡಿ, ಸ್ಕೈ ಲೈನ್ ಕಾಣಿಸುತ್ತೆ ಅಲ್ಲಿ, ಬಾಸ್ಟನ್ದು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಸಂಜೆ. ನಮ್ಮ ಬೆಂಗಳೂರು ಸ್ಯಾಂಕಿ ಹತ್ರನೂ ಸ್ವಲ್ಪ ಎರಡು ಮೂರು ಬಿಲ್ಡಿಂಗ್ ಕಟ್ಬಿಟ್ಟು ಇದೇ ಥರ ವ್ಯೂ ಕೊಟ್ಬಿಟ್ರೆ ಹಿಂಗೇ ಇರುತ್ತೆ, ಸಾಕ್ತದಾಗಿದೆ. ಅದು ಪ್ರುಡೆನ್ಷಿಯಲ್ ಟವರ್ ಅಂತ ಅನಿಸುತ್ತೆ, ಅದೇ ಅನಿಸುತ್ತೆ. ಅದು ಕಂಪ್ಲೀಟ್ ಡೌನ್ ಟೌನ್ ಅದು. ಓಕೆ, ಇದು ಬ್ರಿಡ್ಜ್ ಇದೆ, ಇದು ಯಾವ ಬ್ರಿಡ್ಜ್ ಅಂತ ಗೊತ್ತಿಲ್ಲ, ನೋಡ್ಬೋದು. ಓಕೆ, ನಮ್ಮ ಬೇಬಿ ಕಾಯ್ತಾ ಇದೆ, ಹೊರಡೋಣ. ವಾವ್ ವಾವ್ ವಾವ್, ನೋಡಿ ಇಲ್ಲಿ ಡೌನ್ ಟೌನ್ದು ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ ಕಾಣಿಸ್ತಾ ಇದೆ. ಆಮೇಲೆ ಇನ್ನೊಂದೇನಂದರೆ, ನಂಗೆ ಈ ಬ್ರಿಡ್ಜ್ ಮೇಲೆಲ್ಲ ಗಾಡಿ ಓಡಿಸೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಯಾಕಂದರೆ ಲೆಫ್ಟು ರೈಟಲ್ಲಿ ಸ್ವಲ್ಪ ಖಾಲಿ ಇರುತ್ತೆ, ಆಮೇಲೆ ಒಳ್ಳೆ ಬ್ರೀಸ್ ಬರ್ತಾ ಇರುತ್ತೆ. ಸೈಕಲ್ ಓಡಿಸೋರ್ಗೇ ಸೆಪ್ರೇಟ್ ಲೇನ್ ಇರುತ್ತೆ ಸಿಟೀಸಲ್ಲಿ. ಅದೇನಕ್ಕಂದರೆ ಸಿಟೀಸಲ್ಲಿ ಕಮ್ಯೂಟ್ ಮಾಡೋಕ್ಕೆ ತುಂಬ ಜನ ಸೈಕಲ್ ಯೂಸ್ ಮಾಡ್ತಾರೆ.
ಇಲ್ಲಿ ಯಾವುದೋ ಮ್ಯಾಸಚೂಸೆಟ್ಸ್ ಜನರಲ್ ಹಾಸ್ಪಿಟಲ್ ಅಂತ ಇದೆ. ಮಾಮೂಲಿ ನಮ್ಮ ರಾಮಯ್ಯ ಹಾಸ್ಪಿಟಲ್ ಅಷ್ಟೆಲ್ಲ ಏನಿಲ್ಲ. ಓಕೆ ಪರವಾಗಿಲ್ಲ. ಹೋಲಿ ಕ್ವಾಕ ಮೋಲಿ, ಅಬ್ಬಬ್ಬಬ್ಬ, ಬಂತು ನೋಡು ಗುರು ಡೌನ್ ಟೌನು. ಏನು ಗುರು ಈ ಬಿಲ್ಡಿಂಗ್ಗಳು, ಅಬ್ಬಬ್ಬಬ್ಬ, ಒಳ್ಳೆ ಕಾಪರ್ ಪ್ಲೇಟೆಡ್ ಬಿಲ್ಡಿಂಗ್ ಥರ ಇದೆ ಅಲ್ಲ ಗುರು, ಸೂಪರ್ ಆಗಿದೆ ಗುರು. ಇದೇ ನೋಡಿ ಬಾಸ್ಟನ್ ಸಿಟಿ ಹಾಲ್, ಇಲ್ಲಿ ರೈಟಲ್ಲಿರೋದು ಇದೇ ಬಾಸ್ಟನ್ ಸಿಟಿ ಹಾಲ್. ಇಷ್ಟೇ ಫಿಲಡೆಲ್ಫಿ ಹತ್ರ ಗ್ರ್ಯಾಂಡ್ ಆಗಿದೆ, ಬಟ್ ಇಷ್ಟೇ. ನೋಡ್ಬೋದು ಇಲ್ಲಿ ಹೆಂಗಿದೆ ರೋಡ್ಸು. ಅಬ್ಬಬ್ಬಬ್ಬ, ಅದು ಫೈನಾನ್ಷಿಯಲ್ ಸೆಂಟರ್ಸ್ ಇದೆ. ಚರ್ಚು ತೀರಲು ಬೇಬಿ ಬಾಸ್ಟನ್ಗೆ ಬಂದಿದೆ. ಇದು ಗ್ಲಾಸ್ ಬಿಲ್ಡಿಂಗು. ಈ ಗ್ಲಾಸ್ ಬಿಲ್ಡಿಂಗ್ ನೋಡಿದ್ರೆ ಇದು ಯಾಕೋ ಪಕ್ಕ ಡಿ ಕೆ ಶಿವಕುಮಾರ್ದೇ ಇದೆ ಅನಿಸುತ್ತೆ ಗುರು. ಎಲ್ಲ ಕಡೆ ಬೆಂಗಳೂರಲ್ಲಿ ಇರೋ ಬಿಲ್ಡಿಂಗ್ಗಳೆಲ್ಲ ಫುಲ್ ಗ್ಲಾಸೇ ಇರುತ್ತೆ ಡಿ ಕೆ ಶಿದು. ಸೊ ಇದು ಪಕ್ಕ ಡಿ ಕೆ ಶಿದೆ ಅನಿಸುತ್ತೆ ನನಗೆ ಯಾಕೋ. ಬಾಸ್ಟನ್ ಕಾಂಟಿನೆಂಟಲ್ ಅಂತ ಇದೆ. ಓಡಿ ಪಾರ್ಕು ಎಲ್ಲ ಆರಾಮಾಗಿ ಆಟ ಆಡಿಕೊಂಡು ಮಸ್ತಾಗಿದ್ದಾರೆ. ಸ್ಕೇಟ್ ಬೋರ್ಡ್ಸು ಕಲಿಬೇಕು ಗುರು. ನಮ್ಮ ಇಂಡಿಯಾದಲ್ಲಿ ನಾವು ಟೈರ್ ಓಡಿಸ್ತೀವಿ, ಇಲ್ಲಿ ಸ್ಕೇಟ್ ಬೋರ್ಡ್ ಓಡಿಸ್ತಾರೆ ಅಷ್ಟೇ. ನಮ್ಮದೇ ಜಾಸ್ತಿ ಟ್ಯಾಲೆಂಟ್ ಗುರು. ಆದರೆ ನಾವು ಟೈರ್ ಜೊತೆ ನಾವು ಕಾಂಪೀಟ್ ಮಾಡಿ ಓಡ್ತೀವಿ. ಇನ್ನೇನು ಮಕ್ಕಳು ಸುಮ್ಮನೆ ಡೌನಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಹೋಗ್ತಾ ಇರ್ತಾರೆ ಸ್ಟೈಲ್ ಹೊಡೆಯೋದು ಟೋಪಿ ಹಾಕ್ಕೊಂಡು. ನಮ್ಮ ಲೆವೆಲೇ ಬೇರೆ ಗುರು. ಓಕೆ ಬಾಯ್ಸ್, ಸೊ ನಿಮಗೆ ಬಾಸ್ಟನ್ ಎಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾನು ಫ್ರೈ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ. ಯಪ್ಪ ಗುರು, ಮನೆಗೆ ಹೊರಡೋಣ. ಇನ್ನೂ ವಾಪಸ್ ನ್ಯೂ ಜರ್ಸಿಗೆ ಹೋಗ್ಬೇಕು ಗುರು, ಇನ್ನೂ 500 ಕಿಲೋಮೀಟ್ರು. ಆದರೆ ಇವತ್ತು ರಾತ್ರಿನೇ ಓಡಿಸ್ಕೊಂಡು ಹೊರಟೋಗ್ತೀನಿ, ಬೆಳಿಗ್ಗೆ ಸಿಕ್ಕಾಬಡೆ ಶೆಕೆ ಈ ಕಡೆ. ಓಕೆ
ಇನ್ನೇನು ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ರಿಲ್ಯಾಕ್ಸ್.